ವೆಲ್ಕಮ್ ಟು ವಿಜಯ್ಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಕೈಮಾ ಉಂಡೆ ಸಾರು. ಏನಪ್ಪ ಸ್ಪೆಷಲ್ಲು ಅಂದರೆ, ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಯಾವುದೇ ರೀತಿ ಹುರುಗಡಲೆ ಆಗಲಿ ಅಥವಾ ಕೈಮಾ ಉಂಡೆ ಮಾಡೋದಕ್ಕೆ ಮೊಟ್ಟೆ ಆಗಲಿ ಬಳಸ್ತೇನೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೈಮಾ ಉಂಡೆ ಬಿಟ್ಕೊಳ್ದಿರೋಂಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದಕ್ಕೆ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೈಮಾನ 2-3 ಸರಿ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ 2 ಪೀಸ್ ಕೂಡ ಇದೆ. ಈ ಪೀಸು ವೇಸ್ಟ್ ಮಾಡಿದೆ ನಾನು, ಹಾಗೆ ಇದ್ದ ಜೊತೆಗೇ ಬೇಯಿಸ್ಕೊಳ್ತೀನಿ. ಅಂದರೆ ಕುಕ್ಕರಲ್ಲಿ ಹಾಕಿ ಆದರೂ ಬೇಯಿಸ್ಕೋಬೋದು, ಹಾಗೆ ಆದರೂ ನಾನು ಇಲ್ಲಿ ಮಾಡೋ ಥರ ಮಾಡ್ಕೋಬೋದು. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ಗೆ ನಾನಿಲ್ಲಿ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿನ ಹೆಚ್ಚಿರೋಂಥದ್ದು ಹಾಕ್ಕೊಂಡು ಇದೆಲ್ಲನೂ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು, ಅಂದರೆ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡಾದಮೇಲೆ 2 ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಸಾಫ್ಟ್ ಆದಮೇಲೆ ತೆಗೆದು ಒಂದು ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ 1/2 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ, 10-12 ಲವಂಗ ತೊಗೊಂಡಿದ್ದೀನಿ, 2 ಪೀಸಷ್ಟು ಚಕ್ಕೆ, 1 ಟೀಸ್ಪೂನಷ್ಟು ಕಾಳು ಮೆಣಸು, 1/4 ಏಲಕ್ಕಿ ತೊಗೊಂಡಿದ್ದೀನಿ, 10-12 ಬೆಳ್ಳುಳ್ಳಿ ಹಸಿರು, 1 ಇಂಚಷ್ಟು ಶುಂಠಿ. ಶುಂಠಿ ಬೆಳ್ಳುಳ್ಳಿ ನಾನು ಕಡಿಮೆನೆ ತೊಗೊಳ್ತಾ ಇದ್ದೀನಿ. ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿದೆ, ಒಂದ್ಸರಿ ಎಲ್ಲನೂ ಕೋರ್ಸಂಗೆ ರುಬ್ಕೊಳ್ಳೋಣ. ನೀರು ಹಾಕಿ ರುಬ್ಕೊಂಡ್ರೆ ಕೈಮಾ ಉಂಡೆ ಕಟ್ಟೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನೋಡಿ, ಇದು ಇಷ್ಟು ಒಂದ್ಸರಿ ಪೂರ್ತಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿಬಿಟ್ಟು ಒಂದ್ಸರಿ ರುಬ್ಕೊಳ್ತಾ ಇದ್ದೀನಿ. ಇದು ಈ ಥರ ರುಬ್ಕೊಂಡಾದಮೇಲೆ ಈಗ ಮೊದಲೇ ನಾವೇನು ಹುರಿದಿಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿ ಟೊಮೆಟೊ ಅದರಲ್ಲೂ ನೀರಿನಂಶ ಇರೋದ್ರಿಂದ ನೀರು ಹಾಕೋದೇನು ಬೇಡ, ಹಾಗೆ ರುಬ್ಕೊಳ್ಳೋಣ. ಮತ್ತು ಇಲ್ಲಿ ಸಾರಿಗೆಲ್ಲ ಸರಿ ಹೋಗೋಷ್ಟು 1 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಿಮ್ಮ ಟೇಸ್ಟಿಗೆ ಸರಿ ಹೋಗೋಷ್ಟು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ನಾನು 1.5 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರ ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಬೋದು. ಇದಿಷ್ಟು ಮತ್ತು ಒಂದು ಸ್ವಲ್ಪ ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕೋರ್ಸಂಗೆ, ಅಂದರೆ ತುಂಬ ನುಣ್ಣಗೇನು ರುಬ್ಕೊಳ್ಳೋದು ಬೇಡ, ಕೋರ್ಸಂಗೆ ರುಬ್ಕೊಂಡಾದಮೇಲೆ ಇದನ್ನು 1 ಟೇಬಲ್ಸ್ಪೂನಷ್ಟು ಮಸಾಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಕೈಮಾಗ ಹಾಕೋದಕ್ಕೆ ಜಾಸ್ತಿ ಮಸಾಲೆ ಹಾಕೋದೇನು ಬೇಡ. ಇದು ಉಳಿದಿರೋ ಮಸಾಲೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು. ನೋಡಿ ಈ ರೀತಿ ಸಾರು ಮಾಡೋದಕ್ಕೆ ಈಗ ಕೋರ್ಸಂಗೆ ರುಬ್ಕೊಂಡಿರೋ ಮಸಾಲೆಗೆ ಈ ಕೈಮಾ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದಿರೋ ಕೈಮಾ ಎಲ್ಲ ಹಾಕ್ಕೊಂಡು ಮತ್ತು ಖಾರಕ್ಕೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಖಾರ ಸ್ವಲ್ಪ ಸ್ಪೈಸಿಯಾಗೇ ಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಕೋರ್ಸಂಗೆ ರುಬ್ಬಿರೋ ಮಸಾಲೆ ಮತ್ತು ಅಚ್ಚಿ ಖಾರದ ಪುಡಿ ಕೈಮಾ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲನೂ 1-2 ನಿಮಿಷ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು 3 ಭಾಗ ಮಾಡ್ಕೊಳ್ತಾ ಇದ್ದೀನಿ. 3 ಭಾಗ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಅಂದರೆ ಇದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಕೈಮಾ, ಅದಕ್ಕೋಸ್ಕರ ನೋಡಿ ಈ ರೀತಿ ರುಬ್ಕೊಂಡಾಗಿದೆ. ನಾನು 3 ರೌಂಡಲ್ಲಿ ರುಬ್ಕೊಂಡಾಗಿದೆ. ಇದು ಈಗ ಇದೇ ಪ್ಲೇಟ್ಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೈಗೆ ರೀತಿಯ ಎಣ್ಣೆ ಹಚ್ಚಿಬಿಟ್ಟು ಹುಂಡೆಗಳು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು. ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು, ಮೀಡಿಯಮ್ ಆಗಿ ಸ್ಮಾಲ್ ಆಗಿ ಯಾವ ಥರ ಬೇಕಾದರೂ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು 5 ನಿಮಿಷದಲ್ಲೆಲ್ಲ ಉಂಡೆ ರೆಡಿ ಆಗುತ್ತೆ. ಪೂರ್ತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಉಂಡೆ ರೆಡಿಯಾಗಿದೆ. ಈಗ ಒಂದು ಕಡಾಯನ್ನು ತೊಗೊಂಡು ಇದಕ್ಕೆ 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಕೈಮಾ ಉಂಡೆಗಳು ಒಂದೊಂದೇ ಹಾಕ್ಕೊಳ್ಬೇಕು, ಅಂದರೆ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಪೂರ್ತಿಯಾಗಿ ಎಲ್ಲ ಉಂಡೆಗಳನ್ನು ಹಾಕಿ ಒಂದು 5 ನಿಮಿಷ ಕಲಿಸ್ತೇ ಬಿಟ್ಬಿಡ್ಬೇಕು. ಕಲಸಕ್ಕೆ ಹೋದರೆ ಇದು ಬಿಟ್ಕೊಂಡ್ಬಿಡುತ್ತೆ ಉಂಡೆಗಳು. ಒಂದು 5 ನಿಮಿಷ ಬಿಟ್ಟು ಇದು 5 ನಿಮಿಷ ಬೇಸ್ಟಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಕೈಮಾಲಿರೋದೆಲ್ಲ ನೀರು. ನೋಡಿ 5 ನಿಮಿಷ ಆದಮೇಲೆ ಇದು ಪೂರ್ತಿಯಾಗಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಈಗ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ನೀರೆಲ್ಲ ಪೂರ್ತಿಯಾಗಿ ಹಿಂಗುತ್ತೆ ಅದುವರೆಗೂ ನಾವು ಬೇಯಿಸ್ಕೊಳ್ಬೇಕು. ಈಗ ಇದು ಬೇಯ್ತಾ ಇರಲಿ, ಈಗ ನಾನು ಆಗಲೇ ಉಳಿದಿರೋಂಥ 2 ಪೀಸ್ ಇದೆಲ್ಲ ಅದಕ್ಕೀಗ ಒಂದು ಪ್ಯಾನ್ ತೊಗೊಂಡು 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ 1/2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಮಾಡ್ಕೊಳ್ಳೋ ಬದಲು ಕುಕ್ಕರಲ್ಲಿ ಹಾಕಿ ಮಾಡ್ಕೊಬೋದು, ಬೇಗನೂ ಆಗುತ್ತೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಈ 2 ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ಎಲ್ಲನೂ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಇದು ಹಸಿ ಸ್ಮೆಲ್ ಹೋಗೋದಕ್ಕೋಸ್ಕರ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 1-2 ನಿಮಿಷ ಬಿಡೋಣ. 2 ನಿಮಿಷ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು, ರುಬ್ಬಿರೋಂಥ ಮಸಾಲೆ. ಹಾಕ್ಬಿಟ್ಟು ಇದನ್ನೆಲ್ಲನೂ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು 1-10 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಇದು ನೋಡಿ ಉಂಡೆಗಳೆಲ್ಲ ನೀರೆಲ್ಲ ಹಿಂಗಿದೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎರಡೂ ಸೈಡು ಉಂಡೆಗಳು ಚೆನ್ನಾಗಿ ಬೆಂದಿರಬೇಕು, ಫ್ರೈ ಆಗಿರಬೇಕು. ಈಗ ಇದಕ್ಕೆ
ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ ಅಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮುಂಡೆಗಳೆಲ್ಲ ಚೆನ್ನಾಗಿ ಬೆಂದು ಫ್ರೈ ಆದಮೇಲೆ ಈ ರೀತಿ ಕೊತ್ತಂಬರಿಯನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನಿಮಗೆ ನೀರು ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸಾರು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಂದು ಸ್ಮಾಲ್ ಸ್ಪೂನಲ್ಲೇ ನಿಧಾನಕ್ಕೆ ಕಲಸ್ಕೋಬೇಕು. ನೋಡಿ ಇದು 10 ನಿಮಿಷ ಆಗಿದೆ, ಇದು ಬೆಂದಿದೆ ಅಲ್ವಾ, ಈಗ ಇದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೆಂದಿರೋ ಮಟನ್ ಪೀಸ್ಗಳು ಹಾಕ್ಕೊಂಡ್ಬಿಟ್ಟು ನಿಧಾನಕ್ಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೇನಾದರೂ ಉಪ್ಪು ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಟೇಸ್ಟ್ ಮಾಡಿ ಇವಾಗ ಉಪ್ಪು ಖಾರ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಒಂದು 15-20 ನಿಮಿಷ ಬೇದಿಗೆ ಬಿಡಬೇಕು ಮೀಡಿಯಂ ಫ್ಲೇಮ್ನಲ್ಲಿಟ್ಟು. ಚೆನ್ನಾಗಿ 15-20 ನಿಮಿಷ ಆದಮೇಲೆ ನೋಡಿ ಚೆನ್ನಾಗೆಲ್ಲ ಬೆಂದಿದೆ ಮಟನ್ ಕೈಮಾ ಮಟನ್ ಸಾರು ರೆಡಿ ಆಯಿತು. ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ಮತ್ತು ಮುದ್ದೆ ಜೊತೆಗೆ ಯಾವುದ್ರ ಜೊತೆಗಾದರೂ ತೊಗೊಳ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗೋವಂಥ ಮಟನ್ ಕೈಮಾ ಸಾರು ರೆಡಿ ಆಯಿತು.